ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಇಡೀ 50 ಬೆಡ್ ಆಕ್ಸಿಜನ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಎರಡು ವೆಂಟಿಲೇಟರ್ಗಳನ್ನು ಕೂಡ ಬಳಸ್ತಾ ಇದ್ದಾರೆ. ನಮಗೆ ಅಲಾಟ್ಮೆಂಟ್ ಆಗುವಂತಹ ಆಕ್ಸಿಜನ್ ಮೊದಲು 14 KL ಅಲಾಟ್ಮೆಂಟ್ ಇತ್ತು. ಈಗ ನಮ್ದು ಯೂಸ್ ಏನಿದೆ, ಕನ್ಸಂಪ್ಷನ್ ಏನಿದೆ, ಆ ಕನ್ಸಂಪ್ಷನ್ ಅನಲೈಸ್ ಮಾಡಿ ಸರ್ಕಾರ ನಮಗೆ 18 KL ನಮಗೆ ಅಲಾಟ್ ಮಾಡಿದ್ದಾರೆ. ಅದರಲ್ಲಿ ಅರೌಂಡ್ 17 KL ನಾವು ಬಳಸ್ತಾ ಇದ್ದೀವಿ. ಸೊ ಆಕ್ಸಿಜನ್ ಅದು ಸಫಿಶಿಯಂಟ್ ಆಗಿ ನಮಗೆ ಈಗ ಸಪ್ಲೈ ಆಗ್ತಾ ಇದೆ. ಅದರ ಜೊತೆಗೆ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಮ್ಮ ಕಾರ್ಪೊರೇಷನ್ ಕೊಟ್ಟಂತಹ 60 ಕಾನ್ಸಂಟ್ರೇಟರ್ ಸರ್ಕಾರದಿಂದ ಬಂದಂತಹ ಎಷ್ಟು ಬಂದಿದೆ ನೂರ ಸರ್ಕಾರದಿಂದ ಸಿಎಸ್ಆರ್ ಫಂಡ್ದಲ್ಲಿ ಮತ್ತು ಕಾರ್ಪೊರೇಷನ್ದವರು ಸರ್ಕಾರದಿಂದ ಕೊಟ್ಟಂತಹ ಎಲ್ಲ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನ ನಾವು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿ ಮತ್ತು ಪ್ರತಿ ಕೋವಿಡ್ ಕೇರ್ ಸೆಂಟರ್ಗೆ 2-4 ನಾವು ಇಟ್ಟು ಆಕ್ಸಿಜನ್ ಸಮಸ್ಯೆ ಆಗಲಾರ್ದಂಗೆ ನೋಡಿಕೊಳ್ಳುವಂತಹ ವ್ಯವಸ್ಥೆ ಆಗಿದೆ. ಎಲ್ಲ ತಾಲೂಕಿನಲ್ಲೂ ಎಲ್ಲ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು ಮಾನ್ಯ ಸಂಸದರ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಎಲ್ಲ ತಾಲೂಕಿನಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ. ದ ಕೇಸಸ್ ಆರ್ ಆನ್ ದ ರೈಸ್, ಇನ್ನೂ ಕೂಡ ಕೇಸಸ್ ರೈಸ್ ಆಗ್ತಾ ಇದೆ. ನಾವು ಪ್ರತಿ ಊರಿಗೆ ಹೋಗಿ ನಾವು ಮನವಿ ಮಾಡ್ತಾ ಇದ್ದೀವಿ. ಗ್ರಾಮ ಮಟ್ಟದ ಸಮಿತಿ ಏನಿದೆ ಅಲ್ಲಿ ಜನರನ್ನ ಕನ್ವಿನ್ಸ್ ಮಾಡಿಕೊಂಡು, ಸಿಂಪ್ಟಮ್ಸ್ ಇದ್ದವರು ದಯವಿಟ್ಟು ಮನೆಯಲ್ಲಿ ತೋರಬಾರ್ದು, ನೀವು ಬಂದು ರ್ಯಾಪಿಡ್ ಟೆಸ್ಟ್ ಮಾಡ್ಕೋಬೇಕು ಅಂತ. ಈಗ ನೋಡಿ, ಇಲ್ಲಿ ರ್ಯಾಪಿಡ್ ಟೆಸ್ಟ್ ಮಾಡ್ತಾ ಇದೀವಿ. ರ್ಯಾಪಿಡ್ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಅಕಸ್ಮಾತ್ ಬಂದ್ರೆ ಮನೆಯಲ್ಲಿ ಹೋಗಬಾರ್ದು, ಕೋವಿಡ್ ಕೇರ್ ಸೆಂಟರ್ಗೆ ಬರಬೇಕು ಅಂತ. ಹೊನ್ನಾಳಿ ತಾಲೂಕಿನಲ್ಲಿ ಸುಮಾರು 416 ಜನ ಇಲ್ಲಿ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಇದ್ದಾರೆ. ಹೈಯೆಸ್ಟ್ 1050-60 ಜನ ಇಡೀ ಜಿಲ್ಲೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಇದ್ರೆ ಹೈಯೆಸ್ಟ್ ಜನ ನಮ್ಮ ಹೊನ್ನಾಳಿಯಲ್ಲಿದ್ದಾರೆ. ಸೊ ಅದು ಶಾಸಕರು ಎಲ್ಲರನ್ನೂ ಮನವೊಲಿಸಿ ಮನೆಯಲ್ಲಿ ಇರಬಾರದು ಅಂತ ತಿಳಿಸಿ ಹೇಳಿದ್ದಾರೆ. ಎಲ್ಲ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಮಾಡಾಳ್ ಸಾಹೇಬರು ಇರ್ಬೋದು, SBR ಸಾಹೇಬರು, ಹರಿಹರದಲ್ಲಿ ರಾಮಪ್ಪ ಸರ್ ಇರ್ಬೋದು, ಸೊ ನಮ್ಮ ರವೀಂದ್ರನಾಥ್ ಸರ್ ಮತ್ತು SS ಅವರು ಎಲ್ಲರೂ ಕೂಡ ಅವರವರ ಜನರಿಗೆ ತಿಳಿ ಹೇಳಿ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಬಂದಿರಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಸೋಂಕು ಮೋಸ್ಟ್ಲಿ ಈ ತಿಂಗಳ ಎಂಡಿಗೆ ತಜ್ಞರು ಹೇಳುವ ಪ್ರಕಾರ ಇಳಿಮುಖ ಆಗಬಹುದು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಕೋವಿಡ್ ಕೇರ್ ಸೆಂಟರ್ಗೆ ಜನ ಬರ್ತಾ ಇಲ್ಲ, ಪೊಲೀಸ್ ಪ್ರೊಟೆಕ್ಷನ್ ಹೋಗಿ ಕರ್ಕೊಂಡು ಹೋಗುವ ಒಂದು ಪರಿಸ್ಥಿತಿ. ಅದನ್ನ ಈಗ ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಜನ ಬರ್ತಾ ಇದ್ದಾರೆ, ಜನರಿಗೆ ಅರ್ಥ ಆಗ್ತಾ ಇದೆ. ಮನೆಯಲ್ಲಿ ಇದ್ರೆ ಒಬ್ಬರಿಂದ 4-5 ಜನರಿಗೆ ಅಥವಾ ಮನೆಯಲ್ಲಿ ಇದ್ದ ಎಲ್ಲರಿಗೂ ಬರ್ತಾ ಇದೆ ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಆಗಿದೆ. ಈಗ ಬರ್ತಾ ಇದ್ದಾರೆ, ಅಕಸ್ಮಾತ್ ಯಾರು ಬರೋದಿಲ್ಲ ಅಲ್ಲಿ ಪೊಲೀಸ್ ಬಂದೋಬಸ್ತ್ ತಗೊಂಡು ಹೆಲ್ಪ್ ತಗೊಂಡು ಕೂಡ ಶಿಫ್ಟ್ ಮಾಡುವಂತ ಕೆಲಸ ನಡೀತಾ ಇದೆ, ಮಾಡ್ತೀವಿ. ನಾವು ಮನೇಲಿ ಇರಕ್ ಬಿಡೋದಿಲ್ಲ. ನಕಲಿ ವೈದ್ಯರಿಂದ ಹೊನ್ನಾಳಿ ತಾಲೂಕು ಮಲೆ ಕುಂಬಳರಲ್ಲಿ ಅದು ಅವರೇನು ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಅದನ್ನ PHO ಮತ್ತು DHO ಅವರು KPME ಕಾಯ್ದೆ Section 19 ಅಡಿಯಲ್ಲಿ ಆಲ್ರೆಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ಅವರು ಉತ್ತರ ಮತ್ತೊಂದು ನೋಡಿಕೊಂಡು ಆ ಸೆಕ್ಷನ್ ಅಡಿಯಲ್ಲಿ ಕೋರ್ಟ್ಗೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾರೆ. ಅದಾದ್ಮೇಲೆ ಅದು ಎನ್ಕ್ವೈರಿ ಆಗ್ತದೆ, ಆಕ್ಷನ್ ಆಗ್ತದೆ. ಹಳ್ಳಿಗಳಲ್ಲಿ ಜಾಸ್ತಿ ಆಗ್ತಾ ಇರೋದು ಅದಕ್ಕಂತ ಮನೆಯಲ್ಲಿ ಇರಕ್ಕೆ ಬಿಟ್ಟಿದ್ದಾರೆ ಅದಕ್ಕೆ. ಮತ್ತು ಎಷ್ಟು ಬೇಡ ಬೇಡ ಅಂದ್ರೂ ನೀವು ನೋಡ್ಬೇಕು, ಬಹಳಷ್ಟು ಏನೋ ಕಳುವಿನಿಂದ ತುಡುಗಿನಿಂದ ಜಾತ್ರೆ ಮಾಡೇ ತೀರಿದ್ರು ಜನ, ಸೇರಿ ಎಳೆದ ಬಿಟ್ರು ಬೇಡ ಅಂದ್ರೂ. ಮತ್ತು ಲಗ್ನ ಮಾಡಬೇಡ್ರಿ ಅಂತಂದ್ರು, 10-20 ಕೂಡಿ ಮಾಡ್ರಿ ಅಂದ್ರೆ 100 ಜನ ಸೇರಿ, 500,000 ಜನ ಸೇರಿ ಲಗ್ನ ಮಾಡಿದ್ರು, ಉಂಡ್ರು ಹೋದ್ರು. ಏನ್ ಮಾಡೋದು, ಈ ಜನ ಈ ಕೇಸ್ಗಳಿಗೆ ಬಹಳಷ್ಟು ಬರಾಗ್ತಾವ. ಅದಕ್ಕೆ ಹೋಮ್ ಐಸೋಲೇಷನ್ಗಳಿಗೂ ಬಹಳಷ್ಟು ಜನ ಇದ್ದಾರೆ, ಅದರಿಂದ ಬರ್ತಾ ಇದೆ. ಅದನ್ನು ತಪ್ಪಿಸ್ತೀವಿ, ನಮಗೆ ಎಲ್ಲರೂ ಚೆಕ್ ಮಾಡ್ತೀವಿ. ಸ್ಟ್ರಿಂಜೆಂಟ್ ಆಕ್ಷನ್ ಬ್ರೇಕ್ ಸರ್. ಸಾಯಂ ಸಂಖ್ಯೆ ಹಾಸ್ಪಿಟಲ್ ಆಗ್ತಿರೋದ ಒಂದು ಮಾಹಿತಿ ಸಿಕ್ಕಿರೋದ ಒಂದು ಇದೆ ಸರ್, ಅಧಿಕೃತ ಸಾಯಂ ಸಂಖ್ಯೆ ಸಿಕ್ಕರೆ ಜನರನ್ನು ಅಲರ್ಟ್ ಆಗ್ತಾರೆ ಅಂತೇಳಿ ಒಂದು ಕಡೆ ನೋಡಿ. ಅದರಲ್ಲಿ 2 ನಮೂನಿ ಇದೆ. ಈಗಾಗಲೇ ನಾವು ಸಾಕಷ್ಟು ಸಲ ಆರೋಗ್ಯ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೋವಿಡ್ ಡೆತ್ ಅಂತ ಯಾವ್ದನ್ನು ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಒಂದು ಗೈಡ್ ಲೈನ್ ಇದೆ, ಅದನ್ನು ಮಾತ್ರ ರಿಪೋರ್ಟ್ ಮಾಡ್ತಾರೆ. ಉಳಿದದ್ದೇನಿದೆ ನಾನ್ ಕೋವಿಡ್ ಡೆತ್ ಅಂತ ರಿಪೋರ್ಟ್ ಆಗ್ತದೆ. ನಾನ್ ಕೋವಿಡ್ ಡೆತ್ಗಳು ಎಷ್ಟಾಗಿದೆ ಅಂತ ಪ್ರತಿ ತಾಲೂಕು ವಿವರಣೆ ನಾವು ಹಂಚಿಕೊಡ್ತೀವಿ.